ನೀವು ಕಾಲ್ ಹಿಂಗೆ ಬಳ್ಳಾರಿಗೆ ಏನು ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಆ ಬಸ್ಸಿಂದ ಹಿಂಗೆ ಕಾಲ್ ಇಡಬೇಕಾರೇನೆ ಅವ್ರನ್ನೆಲ್ಲರನ್ನೂ ಅಲ್ಲಿರಿಂದ ಓಡಿಸಾಯ್ತು. ಆ ಜೈಲಿಂದ ನೀವು ಅಲ್ಲಿರುವಂತಹ ಸಿಬ್ಬಂದಿಗಳನ್ನು ನೀವೀಗ ಓಡಿಸೋಕ್ಕೆ ನೀವು ಸ್ಕೆಚ್ ಹಾಕ್ಕೊಂಡಿದ್ರೆ ಓಡಿಸಾಯ್ತು. ಇನ್ನೇನು ಎಂಟ್ರಿ ಕೊಟ್ಟಿದ್ದಾರೆ? ಇಲ್ಲಂತೂ ಹೋದ್ರಾ? ಇಲ್ಲಿ ಈ ಥರ ಶೋಕಿ, ಈ ಥರ ಮಜಾ ಮಾಡಿ, ದಿನ ದಿನ ಶೋಕಿ ಮಾಡಿ, ದಿನ ದಿನ ಮಜಾ ಮಾಡಿದ್ದಕ್ಕೆ 19 ಜನನ ಎತ್ತಂಗಡಿ ಮಾಡಿದ್ರಿ. ಕೆಲವರು ಮನೆಗೆ ಹೋದ್ರು. ಈಗ ಬಳ್ಳಾರಿ ಜೈಲಿಗೆ ಇನ್ನು ಬಸ್ಸಿಂದ ಬಸ್ ಮೆಟ್ಲಿನ ಹಿಂಗೆ ಇಳಿತಿದ್ದಂಗೆ ನಿಮ್ಮ ಶೋಕಿ, ನಿಮ್ಮ ದಿಮಾಕು, ನಿಮ್ಮ ಅಹಂಕಾರದಿಂದ ಅಲ್ಲಿರುವ ಸಿಬ್ಬಂದಿಗಳನ್ನು, ಬೆಂಗಾವಲ್ ಸಿಬ್ಬಂದಿಗಳ ವಿರುದ್ಧ DIG ಗರಂ ಆಗಿದ್ದಾರೆ. ಅಲ್ಲಿರುವ ಬೆಂಗಾವಲ್ ಸಿಬ್ಬಂದಿಗಳನ್ನು ಎತ್ತಂಗಡಿ ಮಾಡದೆ ನಿಮ್ಮ ಶೋಕಿಯಿಂದ ಕಾಲಿಡ್ಬೇಕಾರೆ ಇಷ್ಟೊಂದು ಶೋಕಿ, ಇನ್ನು ಅಲ್ಲಿ ಒಳಗೆ ಹೋದ್ಮೇಲೆ ಇನ್ಯಾವ್ಯಾವ ಥರ ಇನ್ಯಾವ್ಯಾವ ಥರ ಆತಿಥ್ಯಗಳಿರಬೇಕು? ರಾಜ, ರಾಣಿ, ಈ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಆತಿಥ್ಯಗಳು ಸಿಗ್ಬೋದು. ಇದನ್ನು ನೋಡ್ತಾ ಇದ್ರೆ ಈ ಒಂದು ಸ್ಟೈಲು, ಈ ಒಂದು ಅಹಂಕಾರ ದುರಹಂಕಾರದ ನಡತೆಗಳನ್ನ ನೋಡ್ತಾ ಇದ್ರೆ ಅಲ್ಲೂ ಸಹ ಇದೇ ಥರನ ನಿಮ್ಮ ಗೂಳಿ ವರ್ತನೆನ. ಇಲ್ಲಂತೂ ಆಯ್ತಾ, ಅವ್ರನ್ನೆಲ್ಲ ನೀವು ಮಾಡಿದಲ್ದೆ, ನಿಮ್ಮ ಮನೆಗಳು ಹಾಳಾಗಿದ್ದಲ್ದೆ, ಆ ನಿಮ್ಮ ಜೊತೆ ಇರೋರ್ದು ಹೋಯ್ತಾ ಆರೋಪಿಗಳದ್ದು, ಅದಲ್ದೇ ಆ ಸೆಂಟ್ರಲ್ ಜೈಲಲ್ಲಿ ಒಂದಷ್ಟು ಜನ ಸಿಬ್ಬಂದಿಗಳದ್ದು ಹೋಯ್ತಾ, ಪಾಪ ಅವರ ಕೆಲಸಗಳನ್ನ ಕಳ್ಕೊಂಡ್ರ ನಿಮ್ಮ ದುರಹಂಕಾರದ ವರ್ತನೆಯಿಂದ. ಈಗ ಬಳ್ಳಾರಿಲೂ ಮುಗೀತು, ಕಾಲಿಟ್ಟಿದ್ದ ಇಟ್ಟಿದ್ದು ಮುಗೀತು, ಕತೆ ಮುಗೀತು. ಅಲ್ಲಿರುವಂತಹ ಸಿಬ್ಬಂದಿಗಳ ವಿರುದ್ಧನೂ ಗರಂ ಆಗಿದ್ದಾರೆ, ಯಾಕಂದ್ರೆ ಇವರ ಶೋಕಿಯಿಂದ. ಇವರ ಅದೇನು ಯಾವುದೋ ಸಿನಿಮಾ ಎಂಟ್ರಿ ಟೈಟಲ್, ಈಗ ಎಂಟ್ರಿ ಕೊಡ್ತಾರೆ ಗೊತ್ತಾ ಒಂದು ಸಿನಿಮಾದಲ್ಲಿ, ಆ ಥರ ಎಂಟ್ರಿ ಅಂತ ಅಂದ್ಕೊಂಡ್ರ ನೀವು? ನಿಮ್ಮ ಬಿಲ್ಡಪ್ಪ ನಿಮ್ಮದು, ನೀವು ಹೋಗ್ತಿರೋದು ಜೈಲಿಗೆ ಬಿಲ್ಡಪ್ ಕೊಟ್ಕೊಂಡು ಹೋಗ್ತೀರ ನೀವು. ನಾಚಿಕೆ ಆಗ್ಬೇಕು ನಿಮಗೆ ಬಿಲ್ಡಪ್ ಕೊಟ್ಕೊಂಡು ಹೋಗೋಕ್ಕೆ. ಗನಂದಾರಿ ಕೆಲಸ ಯಾವುದು ಮಾಡಿಲ್ಲ ನೀವು, ಮಾಡಿರೋದು ಕೊಲೆ. ನೀವೊಬ್ರು ಕೊಲೆಗಾರ ದರ್ಶನ್, ನೆನಪಿರಲಿ, ನೀವೊಬ್ರು ಕೊಲೆಗಾರ ದರ್ಶನ್. ನಿಮಗಿನ್ನೂ ಕೋರ್ಟ್ ಸಾಬೀತು ಮಾಡಿಲ್ಲ. ನೀವೇನದು ಸಿನಿಮಾ ಅಂದ್ಕೊಂಡ್ರ? ರೀಲ್ ಲೈಫಲ್ಲಿ ಬೆಳ್ಳಿ ಪರದೆ ಮೇಲೆ ಎಂಟ್ರಿ ಕೊಟ್ಟಂಗೆ ಅಂತ ಅಂದ್ಕೊಂಡ್ರ ನೀವು? ಆ ನೋಡಿ ಅಲ್ಲಿ ಬ್ಲೂ ಕಲರ್ ಜೀನ್ಸ್ ಪ್ಯಾಂಟು, ಬ್ರ್ಯಾಂಡೆಡ್ ಟೀ ಶರ್ಟು, ಬ್ಲೂ ಕಲರ್ ಜೀನ್ಸ್ ಪ್ಯಾಂಟು, ಅದರಲ್ಲೂ ಕಲರ್ ಮ್ಯಾಚಿಂಗ್ ನೋಡಿ, ಬ್ಲ್ಯಾಕ್ ಆ್ಯಂಡ್ ಬ್ಲೂ, ಸನ್ಗ್ಲಾಸು, ಕೈಗೆ ಖಡ್ಗ, ಅದೆಲ್ಲಿ ಕಾಣಿಸುತ್ತೆ ಅಂತ ಬೆಡ್ಶೀಟ ಜಾಕೆಟ ಅಲ್ಲಿ ನೋಡಿ, ಅಲ್ಲಿ ಬೆಡ್ಶೀಟ, ಕೈಯಲ್ಲಿ ಬೆಡ್ಶೀಟ್ ಇದೆ. ಬೇಕಾ ಇವೆಲ್ಲ ಶೋಕಿ? ಬಿಲ್ಡಪ್ ಬೇಕಾ ನಿಮಗೆ? ನಿಮ್ಮ ಹೀರೋತನ, ಹೀರೋಯಿಸಮ್ಮು, ನೀವು ಹೀರೋ ಆಗಿರೋದು ರೀಲ್ ಲೈಫಲ್ಲಿ. ಎಲ್ಲೇಳಿ? ರೀಲ್ ಲೈಫಲ್ಲಿ, ರಿಯಲ್ ಲೈಫಲ್ಲಲ್ಲ. ರಿಯಲ್ ಲೈಫಲ್ಲಿ ನೀವೊಬ್ಬರು ಆರೋಪಿ, ನೀವೊಬ್ಬರು ಕೊಲೆಗಾರ. ಅದನ್ನ ತಲೆಯಲ್ಲಿ ಇಟ್ಕೊಂಡು ಹೋಗಿ, ಅಲ್ಲೂ ನಿಮ್ಮ ಶೋಕಿನ ಮಾಡಬೇಡಿ. ನಿಮ್ಮ ಶೋಕಿಯಿಂದ, ನಿಮ್ಮ ಈ ಥರ ಒಂದು ಅಹಂಕಾರದ ವರ್ತನೆಯಿಂದ ಇನ್ನೆಷ್ಟು ಜನ ಮನೆಗೆ ಹೋಗಬೇಕು, ಇನ್ನೆಷ್ಟು ಜನ ಕೆಲಸ ಕಳ್ಕೊಬೇಕು? ಇದೇನಾ ನೀವು ಮಾಡ್ತಿರೋ ಶೋಕಿ? ಜೈಲಿಗೆ ಹೋದ್ರು, ಜೈಲಿಗೆ ಹೋಗಿ ಎಷ್ಟು ದಿನ ಆಯಿತು? ಒಂದು 60 ಡೇಸ್ ಆಗಿರ್ಬೋದು, ಅದ್ರ ಮೇಲೆ ಆಗಿರ್ಬೋದು ಮೋಸ್ಟ್ಲಿ. ಆದರೂ ನಿಮ್ಮ ಒಂಚೂರು ನಿಮ್ಮ ಪರಿವರ್ತನೆ ಎಲ್ಲೂ ಕಾಣಿಸ್ತಾನೆ ಇಲ್ಲಲ್ಲ ಮುಖದಲ್ಲಿ. ಒಂದಿಂಚು ಪರಿವರ್ತನೆ ಆಗಿದೆಯಾ? ಒಂದೇ ಒಂದು ಇಂಚು. ನಿಮ್ಮ ದೌಲತ್ತಿಗೆ ಬೆಂಕಿ ಆಗ್ತು,